नगर गोपी शेट्टी कोप्पद चालुक्य नगर साहित्य ग्राम दिन नड़ी हदिनेळने जिला कन्नड साहित्य सम्मेलन समावेश चालने गोपाळद बस निल्दाणदिंद साहित्य ग्राम वरेगू सम्मेलन अध्यक्षर राजबीदि उत्सव नडेदिदे। जनपद कला तंडगळु शिवमोग्ग अनन्य शिक्षण संस्थे विद्यार्थिगळ सांस्कृतिक कलावरद जोतेयल्लि होरट मेरवणिगेगे माजी उपमहापौररद लक्ष्मी शंकर नायक चालने नीडिदरु। इदक्कू मुंचे सार्वजनिक शिक्षण इलाखेय परमेश्वरप्प पिआर राष्ट्रध्वज हारिसिदरे सहायक निर्देशकरद उमेश नाडध्वज जिल्ला कन्नड साहित्य परिषत्न ध्वजवन्न डि मंजुनाथ हारिसिदरु। कार्यक्रमवन्न उद्घाटिसि मातनाडिद ना डिसोजा यहा भाषय बेसतेवो अदे नम बेसत महाराष्ट्र बैंक अर्जी अली स्थल भाषे के बदलासी को व्यवस्थे आवस्थे बेुअ इन कलाम के साहित्य के सिखु बेरे याद प्रामुख्यते दौरे ना सदाकाल बड़स भाषे के हेची महत्व इन निरंतर नड़ी साहित्यद व्यक्तित्व रूपगे अंत। ನಾಡು ನುಡಿಯ ಅಭಿಮಾನದಿಂದ ಅವರೆಲ್ಲರಿಗೂ ಗೌರವದಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ। ಕವನ ಕತೆ ನಾಟಕ ವಿಮರ್ಶೆ ಖ್ಯಾತ ಭಾಷಾಶಾಸ್ತ್ರಜ್ಞ ಶಂಕರ್ ಪಟ್ಟರು ಕೃಷಿಯಲ್ಲಿ ವಿಶೇಷ ಪ್ರಯೋಗ ನಡೆಸಿದ ದೇವಾಂಗಿ ಪ್ರಫುಲ್ಲಚಂದ್ರ ಅವರು ಸರ್ವ ಸಮಾನತೆಯ ಆಡಳಿತ ವಿವಿಧ ವಿಧಾನವನ್ನು ಪರಿಚಯಿಸಿದ ಪ್ರಿಡಾಳ್ ಮಂಜಪ್ಪ ಎಸ್ ಬಂಗಾರಪ್ಪ ಸಾರ್ವಜನಿಕ ಸೇವೆಯ ಮಾದರಿಗಳನ್ನು ಮರೆಯಬಾರದು। ಈ ನಾಲ್ವರು ಮುಖ್ಯಮಂತ್ರಿಗಳಲ್ಲಿ ಕತೆಯಲ್ಲಿ ಈ ಮಹನೀಯರು ಯಾವ ಮೌಲ್ಯಗಳ ಪ್ರತಿಪಾದನೆಗೆ ಶ್ರಮಿಸಿ ಹೆಸರಾಗಿದ್ದು ಇಂತ ಸಂದರ್ಭದಲ್ಲೇ ಸ್ಮರಿಸಲೇಕೊಳ್ಳಬೇಕಾದ ಹೆಸರು ಜಿಲ್ಲೆಯ ಗ್ರಾಮಾಂತರ ಭಾಗದ ಅಮ್ಮಾಯಿ ಕಳೆದ ವಾರವಷ್ಟೇ अड़के शिवमोग्ग साहित्य केंद्र बिंदु आगे ना कॉलेज दिन बहुत तारे जयंती शिवराम सारे बेरे कार्यक्रम बहुत दुड साहित्य बरता है कर्नाटक संघ आर साहित्य बंदा उपन्यास व्यवस्था विद्यार्थी काक्य आ सदर्भ कड़मे आता है। शिवमोग्ग जिले साहित्य क्षेत्र के बहुत दुड हेसरमक जिले ದೇಶದಲ್ಲಿ ಯಾವಾಗ ಜಿಲ್ಲೆಯಲ್ಲಿ ಎರಡು ಜ್ಞಾನಪೀಠ ಪ್ರಶಸ್ತಿಗಳು ಇದ್ದವೆ ಅದು ನಮ್ಮ ಜಿಲ್ಲೆಯಲ್ಲಿ ಇದೆ ಅದು ಒಂದು ತಾಲೂಕು ಜ್ಞಾನಪೀಠ ಅವಾರ್ಡ್ ಇಬ್ರು ರಾಷ್ಟ್ರ ಕವಿ ಒಂದು ಕುವೆಂಪು ಮತ್ತು ಶಿವರುದ್ರಪ್ಪ ಇಬ್ರು ರಾಷ್ಟ್ರ ಕವಿಗಳು ಇರತಕ್ಕಂತ ಜಿಲ್ಲೆ ಅದೇ ರೀತಿ ಅಸಂಖ್ಯಾತರಾಗಿರತಕ್ಕಂತ ಸಾಹಿತಿಗಳು हिंदे नम नाटोजे पीढ़ी मत बर विजयदेवी भद्रावती शिवमोग्ग जिले साहित्य सहजवा बेद बंद अन्सते हे शतमान मोट मोदन कन्ड कवियत्री नम अक्मादेवी हूं नम जिले आ वचन परंपर साहित्य अक्मादेवी साहित्य पत्रकर्त बहुत सीमा राजणी इतना अद्भुत जिले राज्य शिवमोग्ग जिले नाट्यराणी शांतलेगौड़ शिवमोग्ग जिले बहुत दस जिले स
ಸಾಹಿತ್ಯ ಸಮ್ಮೇಳನ ಸೌರವ್ ಸಿಂಗ್ ಇದ್ರು ಕೂಡ ಸಂಖ್ಯೆ ಕಡಿಮೆ ಮಂಜುನಾಥ್ ಹೇಳಿದ್ರು ಆ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನು ಅಂತ ನಾವು ರಾಜಕಾರಣಿಗಳೇ ಒಂದಾಗಿ ಬೇಕಾದ್ರೆ ಒಂದು ವೇದಿಕೆ ಬಿಟ್ಟು ಕೂರ್ತೀವಿ ಸಾಹಿತಿಗಳು ಕೂರುವುದಿಲ್ಲ ಅನ್ನೋದೇ ಬಹಳ ದೊಡ್ಡ ವಿಪರ್ಯಾಸ ಬೇರೆ ಬೇರೆ ಪಕ್ಷದ ರಾಜಕಾರಣ ಒಂದು ವೇದಿಕೆಯಲ್ಲಿ ಬರಬಲ್ಲಿಲ್ಲ ನಾವು ನಮ್ಮ ಮಧ್ಯೆ ಬಹಳ ದೊಡ್ಡ ಪೈಪೋಟಿ ಎಲ್ಲ ಇರುತ್ತೆ ಆದರೆ ವೈರತ್ವ ಕಡಿಮೆ ಇರುತ್ತೆ ಸಾಹಿತಿಗಳಲ್ಲಿ ಪ್ರತಿಭೆ ಇರುತ್ತೆ ಆದರೆ ಒಂದು ವೇದಿಕೆ ಮೇಲೆ ಬರಬೇಕಾದ್ರೆ ಬಹಳಷ್ಟು ಎಲ್ಲೂ ಜಂಜಾಟ ಇದ್ದಾವೇನೋ ಆ ಕಾರಣಕ್ಕೆ ಹಿಂಗಾಗುತ್ತೆ ಮಂಜುನಾಥ್ ಅದೇ ತಮ್ಮ ಆಂತರಿಕ ತುಮಲವನ್ನು ಹೊರಗಡೆ ಕೆಡವಿದ್ರು ಅಂತ ನಾನು ಭಾವಿಸುತ್ತೇನೆ ನಿಜ ಅದು ಪ್ರತಿಭೆ ಜಾಗದೊಳಗೆ ಸ್ವಲ್ಪ ಅಸೂಯೆಯನ್ನು ಸಹಜವಾಗಿ ಬರುತ್ತೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನಗೆ ಪ್ರತಿಭೆ ಕಡಿಮೆ ಆತರ ತಮ್ಮ ಅಂತರ್ಗತವಾದಂತಹ ಪ್ರತಿಭೆಯನ್ನ ಹೊರಗೆ ಚೆಲ್ಲುವಂತಹ ಅದ್ಭುತ ಅವಕಾಶ ವೇದಿಕೆ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವರದೇ ಆದಂತಹ ಒಂದು ಪ್ರತಿಭೆಯನ್ನ ಸಾಮರ್ಥ್ಯವನ್ನ ಅವರ ಅಂತರಾಳದಲ್ಲಿ ಹುದುಗಿಟ್ಟಿದ್ದಾರೆ ಅದನ್ನು ಹೊರಗೆ ಚೆಲ್ಲುವಂತಹ ವೇದಿಕೆಗಳು ಬೇಕು ಅಂತ ವೇದಿಕೆಗಳಾಗಿ ಈ ಸಾಹಿತ್ಯ ಸಮ್ಮೇಳನಗಳು ಸಾಹಿತ್ಯ ಗೋಷ್ಠಿಗಳು ಇಂಥವು ನಡೆದಾಗ ಅವರ ಹಿಡನ್ ಟ್ಯಾಲೆಂಟ್ ಆಂತರಿಕವಾಗಿ ಉದಿರಬಹುದಾದಂತಹ ಪ್ರತಿಭೆ ಹೊರಗೆ ಚಿಮ್ಮುತ್ತೆ ಅದನ್ನು ನೋಡಿದಾಗ ಅದನ್ನು ನೋಡಿದಂಥ ಹೊಸ ಪೀಳಿಗೆ ಕೂಡ ಸ್ಫೂರ್ತಿಗೊಂಡು ತನ್ನದೇ ಆದಂತಹ ಒಂದು ಹೊಸ ಹೆಜ್ಜೆ ನೀಡುವಂತ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆತರದ ಸ್ಫೂರ್ತಿಯ ಕೇಂದ್ರಗಳು ಈ ಸಮ್ಮೇಳನಗಳಾಗಲಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಹಳಷ್ಟು ಜನ ಸಾಹಿತಿಗಳು ಪ್ರಾಜ್ಞರು ಬಂದಿದ್ದಾರೆ ಇಂತ ಹೆಚ್ಚು ಮಾತನಾಡಲಿಕ್ಕೆ ಬಯಸುತ್ತೆ ನನಗೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ ಖುಷಿ ಕೊಟ್ಟಿದ್ದಕ್ಕೆ ನಾನು ಪುಸ್ತಕದ ಪ್ರೇಮಿ ನಾನು ಕ್ಲಾಸ್ ಅಲ್ಲಿ ಕಲಿತಿದ್ದಕ್ಕಿಂತ ಜಾಸ್ತಿ ಹೊರಗಡೆ ತಮ್ಮಂಥವ್ರು ಬರದ ಪುಸ್ತಕಗಳ ಮುಂದೆ ಕಲಿತಿದ್ದು ಜಾಸ್ತಿ ನಾನು ಬಹುಶಃ ಹೊರಗಡೆ ಓದಿದಷ್ಟ ಒಳಗಡೆ ಓದಿದ್ರೆ ನಾನು ಅಧಿಕಾರಿಯಾಗಿ ಹೋಗ್ಬಿಡ್ತಿದ್ದೆ ಕಾಲೇಜ್ಗಳಲ್ಲಿ ಬುದ್ಧಿ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ರಾಜಕಾರಣ ಆಗಿದ್ದೆ ಅದು ಪುಸ್ತಕವನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ನನ್ನ ಒಂದು ಹವ್ಯಾಸ ಆ ಹವ್ಯಾಸಕ್ಕೆ ತಕ್ಕಾಗೆ ಅದು ನಾನು ಯಾರಿಗೂ ಹೇಳಿದ್ರು ಅಚಾನಕ್ಕಾಗಿ ನನಗೊಂದು ಪುಸ್ತಕದ ಬಿಡುಗಡೆ ಜಗತ್ತನ್ನು ಕಲ್ಯಾಣಗೊಳಿಸಿದ ಕೊರೋನಾ ಬಿಡುಗು ಕಳೆದ 2 ವರ್ಷಗಳಲ್ಲಿ ನಮ್ಮೆಲ್ಲರನ್ನೂ ಬಾಧಿಸಿದೆ ಸಾಮಾಜಿಕ ಬದುಕನ್ನು ಅಸ್ತವ್ಯಸ್ತಗೊಳಿಸಿದೆ ಹತ್ತಿರದ ಬಂಧುಗಳನ್ನು ಅನಿರೀಕ್ಷಿತ ಸ್ಥಿತಿಯಲ್ಲಿ ಕಳೆದುಕೊಂಡಿದ್ದೇವೆ ನಿನ್ನೆ ಚೆನ್ನಾಗಿ ಇದ್ದವನು ಇವತ್ತಿಗೆ ಇಲ್ಲವಾದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಈ ಕಾರಣ ಇದು ಬದುಕಿನ ನಶ್ವರತೆಯ ಅರಿವನ್ನು ಈ ಸಾಂಕ್ರಾಮಿಕ ನಮ್ಮೆಲ್ಲರನ್ನು ಮೂಡಿಸಿದೆ ಸದ್ಯಕ್ಕೆ ಕೊರೋನಾ ಬೆಳಗಿನ ತೀವ್ರತೆ ಕಡಿಮೆಯಾಗಿದ್ದು ಅದರಿಂದ ಇಂಥ ಸಮಾವೇಶಕ್ಕೆ ಆಸ್ಪದವಾಗಿದೆ ಆದರೂ ನಾವು ಎಚ್ಚರ ತಪ್ಪುವಂತಿಲ್ಲ ದೇಹ ಮನಸ್ಸುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಆರೋಗ್ಯಕರ ಜೀವನ ವಿಧಾನಕ್ಕೆ ಮರಳುವುದು ಈಗ ನಮ್ಮೆಲ್ಲರಿಗೂ ಅನಿವಾರ್ಯವಾಗಿದೆ ಮಲೆನಾಡಿನ ಬದುಕಿಗೆ ಸಾರಸ್ವತ ಪ್ರಪಂಚದಲ್ಲಿ ಶಾಶ್ವತ ಸ್ಥಾನ ಕಲ್ಪಿಸಿದ ಕವಿ ಕುವೆಂಪು ವಿಶ್ವ ಮಾನವ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದ ದಾರ್ಶನಿಕ ಕವಿ ಅವರನ್ನು ನನ್ನ ವಿದ್ಯಾರ್ಥಿ ದಿಸೆಯಲ್ಲಿಯೇ ಭೇಟಿ ಮಾಡಿದ ಸೌಭಾಗ್ಯ ನನ್ನದು 1974 ಡಿಸೆಂಬರ್ 12ರಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ 10ನೇ ಘಟಿಕೋತ್ಸವದಲ್ಲಿ ಬಿಎ ಆನರ್ಸ್ ಪದವಿ ಪಡೆದ ನನಗೆ ಅವತ್ತು ಘಟಿಕೋತ್ಸವ ಭಾಷಣ ಮಾಡಿ ನೀಡಿದ ದೀಕ್ಷೆ ಬದುಕಿನ ಧಾರ್ಮಿಕವಾಗಿರುವುದನ್ನು ನಮ್ರತೆಯಿಂದ ನಿವೇದಿಸಿಕೊಳ್ಳುತ್ತೇನೆ ಆವತ್ತಿಗೆ 40 ವರ್ಷಗಳ ಹಿಂದೆ ಅಂದರೆ 1934ರಲ್ಲಿ ಅವರು ಬರೆದಿದ್ದ ತಮ್ಮ ಕವನವನ್ನು ಅಂದು ಅವರು ವಾಚನೆ ಮಾಡಿದರು ಅದು ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಗುಣಮಟ್ಟ ಕೀಳಬನ್ನಿ ಮೌಢ್ಯತೆಯ ಮಾನಿಯನ್ನು ಹೊರದೂಡಲೈತನ್ನಿ ವಿಜ್ಞಾನ ನೀಡಿಗೆಯ ಹಿಡಿಯ ಬನ್ನಿ ಸಿಲುಕಬಿಡಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿದೆ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆಮತದ ಸಹವಾಸ ಸಾಕಿನ್ನು ಸೇರಿದೆ ಮನುಜಮಠಕ್ಕೆ ಓ ಬನ್ನಿ ಸೋದರನೇ ವಿಶ್ವಮಠಕ್ಕೆ ಇಷ್ಟನ್ನು ಹೇಳಿದವರು ಮುಂದೆ ಮನುಜಮಠ ವಿಶ್ವಮಠ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಈ ಪದಗಳು